नमस्कार वीक्षकरे वीडियो निमें स्टार्टिंग स्टैंडर्ड्स हेल्कता कर्नाटक पी सी सेकेंड इयर विद्यार्थी मैथमेटिक्स यू 100 ना ईजी तेजुन हेल्ता फोर टिप्स नानी हेल्कता सो मोदे टिपेनपेन स्टडी मेटीरियल बेगत निमेंगे सो मोदे सिलेबस बेगते आज पर् द लेटेस्ट अपडेट अंतर 100% सिलेबस निम्हे आक्चुअली एक्साम के बरते हाँ पूर्ण निम्हे सिलेबसल कंप्लीट ओदल सो वीडियो कंप्लीट वाच कोने ना सोर्स लिंकन को ओके सिलेबस कॉपी आज पर् द पी बोर्ड अदान डौनलोडी अब निम्बे सो ना एन सी आर टी टेक्स्ट बुक कंपलसरी बेगत या अलव वर्कड एक्सापल एक्सरसाइज केल्तर मिसलने साल्व मत अनसाव साली एक्साम बहुत साध्यतेमेंगे एन सी आर टी एक्सापलर बुक बे सह बे ಯಾಕಂದ್ರೆ ಒಂದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಜೆಇ ಆಗಿರ್ಬೋದು ಕೆ ಸಿ ಟಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಇವನ್ ಕಾಮೆಡಿಗೆ ಸಹ ಪ್ರಿಪೇರ್ ಆಗ್ತಾ ಇದ್ದರೆ ನಿಮಗೆ ಎಕ್ಸಾಂಪ್ಲರ್ಸ್ ಬೇಕಾಗುತ್ತೆ ಅಂದರೆ ಅದರಲ್ಲಿರುವಂತಹ ಶಾರ್ಟ್ ಆನ್ಸರ್ ಆಗಿರ್ಬೋದು ಮತ್ತು ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ನ ಕೇಳಿರ್ತಾರೆ ಅದನ್ನು ಯೂಸಲಿ ಎಕ್ಸಾಮ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಾಮನ್ ಆಗಿ ಕೇಳ್ತಾರೆ ಹಾಗಾಗಿ ಎಕ್ಸಾಂಪ್ಲರ್ ಬುಕ್ ಸಹ ನಿಮ್ಮ ಹತ್ರ ಇರೋದು ಮ್ಯಾಂಡೇಟರಿ ಆಗಿರುತ್ತೆ ಇದಲ್ಲದೆ ಎಮ್ ಟಿ ಜಿ ಫಿಂಗರ್ ಟಿಪ್ಸ್ ಆಗಿರ್ಬೋದು ದಿನೇಶ್ ಆಗಿರ್ಬೋದು ಯಾವುದಾದ್ರು ಇನ್ನೊಂದು ಸಿಂಗೇಜ್ ಆಗಿರ್ಬೋದು ಸೊ ಯಾವುದೊಂದು ಮಟೀರಿಯಲ್ಸ್ ನಿಮ್ಮ ಹತ್ರ ಕಂಪಲ್ಸರಿ ಬೇಕಾಗುತ್ತೆ ರೆಫರೆನ್ಸ್ಗೋಸ್ಕರ ಸೊ ನಂತರ ನಿಮಗೆ ಓಲ್ಡ್ ಪೇಪರ್ಸ್ ಸಹ ಬೇಕಾಗುತ್ತೆ ಅಂದರೆ 2014 to 20 ನಿಮಗೆ ಓಲ್ಡ್ ಪೇಪರ್ಸ್ ಬೇಕಾಗುತ್ತೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ ಅಲ್ಲೇನು ಕೊಟ್ಟಿರ್ತಾರೋ ಸೊಲ್ಯೂಷನ್ ಕಂಪಲ್ಸರಿ ಆ್ಯಸ್ ಪರ್ ದ ಕರ್ನಾಟಕ ಪಿ ಬೋರ್ಡ್ ಸ್ಕೀಮ್ ಆಫ್ ಇವಾಲ್ಯೂಷನ್ ಪ್ರಕಾರ ಇದ್ದರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಸೊ ಒಂದು ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇತ್ತಂದರೆ ಅದನ್ನು ನೀವು ಬೈ ಮಾಡ್ಕೊಳ್ಬೋದು ಓಕೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಓಸ್ವಾಲ್ ಬುಕ್ ಇದೆ ಓಕೆ ಇವ್ರದ್ದು ಒಂದು ಏನಪ್ಪ ಅಂದರೆ 2014 to 20 ಅಲ್ಲೇನು ಸಾಲ್ವ್ ಮಾಡಿದ್ರು ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎವಲ್ಯೂಷನಲ್ಲಿ ಕೊಡಲಾಗಿದೆ ಮತ್ತು ಟಾಪರ್ಸ್ ಅಲ್ಲಿ 100 ಏನು ತೆಗೆದುಕೊಂಡಿದ್ರು ಆ ವಿದ್ಯಾರ್ಥಿಗಳ ನಿಮಗೆ ಹ್ಯಾಂಡ್ ರೈಟನ್ ನಿಮಗೆ ಅಲ್ಲಿ ಆ ಒಂದು PDF ನಿಮಗೆ ಅವೈಲೇಬಲ್ ಆಗುತ್ತೆ ಅಂದರೆ ಇದನ್ನು ಸಹ ಈ ಒಂದು ಬುಕ್ಕಲ್ಲಿ ಕೊಡಲಾಗಿದೆ ಓಕೆ ನೀವು ಸ್ಕ್ಯಾನ್ ಮಾಡಿ ಸಹ ನೀವಲ್ಲಿ ಆ ಮಟೀರಿಯಲ್ಸ್ ಅಂದರೆ ಸ್ಕ್ಯಾನ್ ಮಾಡಿ ನೀವು ಓಲ್ಡ್ ಪೇಪರ್ ಸೊಲ್ಯೂಷನ್ನ ಸಹ ನೀವಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಚಾಪ್ಟರ್ ವೈಸ್ನ ನೋಡಿದ್ರೆ ಕಂಪ್ಲೀಟ್ ಎಲ್ಲ ಚಾಪ್ಟರ್ದು ಶಾರ್ಟ್ ಆನ್ಸರ್ ಆಗಿರ್ಬೋದು ಲಾಂಗ್ ಆನ್ಸರ್ ಆಗಿರ್ಬೋದು ಈ ರೀತಿ ನಿಮ್ಗೆ ಒಂದು ಸ್ಟೆಪ್ ವೈಸ್ ಮಾಡಿ ಅದನ್ನು ಅಲ್ಲಿ ಕೊಡಲಾಗಿದೆ ಅದ್ರ ಪ್ರಕಾರ ನೀವಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಮತ್ತು ಅಲ್ಲಿರುವಂತಹ ಏನು ಸ್ಟೆಪ್ ವೈಸ್ ಏನಿದೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆಯೋ ಆ್ಯಸ್ ಪರ್ ದ ಪಿ ಯು ಬೋರ್ಡ್ ಇದೆ ಅದೇ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಫಾಸ್ಟ್ ರಿವಿಷನ್ಗೋಸ್ಕರ ನಿಮಗೆ ಕ್ವಿಕ್ ರಿವಿಷನ್ ಅಂತ ನಮಗೆ ಕೊಡಲಾಗಿದೆ ಅಂದರೆ ಪ್ರತಿಯೊಂದು ಚಾಪ್ಟರ್ ಕೊನೆ ಭಾಗದಲ್ಲಿ ಕೊಡಲಾಗಿದೆ ಅದನ್ನು ಬಿಟ್ ವೈಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಪರೀಕ್ಷೆ ಸಂದರ್ಭದಲ್ಲಿ ಅಂದರೆ ರಿವಿಷನ್ ಮಾಡುವ ಸಂದರ್ಭದಲ್ಲಿ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಸೊ ಅದನ್ನು ಯೂಸಲಿ ನಾನೇನು ಸ್ಕ್ರೀನ್ ಮೇಲೆ ಕಂಪ್ಲೀಟಾಗಿ ಸಹ ತೋರಿಸ್ತಾ ಇದ್ದೀನಿ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಅದನ್ನು ನೀವು ಬೈ ಮಾಡ್ಕೊಳ್ಬೋದು ಅದರ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಸಹ ಕೊಟ್ಟಿರ್ತೇನೆ ಸಿಲೆಬಸ್ ಸಹ ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿರ್ತೇನೆ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ಸೊ ಇದು ಮೊದಲನೇ ಸ್ಟೆಪ್ ಆಗಿತ್ತು ಏನೆಲ್ಲ ಸ್ಟಡಿ ಮೆಟೀರಿಯಲ್ ನಿಮ್ಮ ಹತ್ರ ಬೇಕಂತ ಸೊ ಈಗ ಹೇಳ್ತಾ ಇದ್ದೀನಿ ಯಾರು KCET JEE ಆಗಲಿ ಮತ್ತು ತೆರಿಗೆ ಸೈಮಲ್ಟೇನಿಯಸ್ಲಿ ನೀವು ಸ್ಟಡಿ ಮಾಡಬೇಕಂತಂದರೆ ಕಂಪಲ್ಸರಿ ಆ್ಯಕ್ಚುಲಿ ಮಾಡಲೇಬೇಕಾಗುತ್ತೆ ಸೊ ಅದಕ್ಕಾಗಿ ನಿಮಗೆ ಈ ಒಂದು ಬೇಕಾಗಿರುವಂಥ ಏನೆಲ್ಲ ನಿಮಗೆ ರಿಕ್ವೈರ್ಡ್ ಮಟೀರಿಯಲ್ಸ್ ಇದೆಯೋ ಅದ್ರ ಬಗ್ಗೆ ಮಾಹಿತಿ ನೀಡಿದ್ದೇನೆ ಸೊ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಯಾವ ರೀತಿ ಸ್ಟಡಿ ಮಾಡಬೇಕನ್ನೋದು ಭಾಳ ಮುಖ್ಯವಾಗಿರುವಂಥದ್ದು ಚಾಪ್ಟರ್ ವೈಸ್ ನಿಮಗೆ ಸ್ಟಡಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಚಾಪ್ಟರ್ನ ನಿಮಗೆ ಚಾಪ್ಟರ್ಸ್ ವೇಟೇಜ್ ಬೇಕಾಗುತ್ತೆ ಆ ಚಾಪ್ಟರ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ 1 ಮಾರ್ಕ್ಸ್ ಎಷ್ಟು ಕ್ವೆಶನ್ ಕೇಳ್ತಾರೆ 2 ಮಾರ್ಕ್ಸ್ ಎಷ್ಟು ಕ್ವೆಶನ್ ಕೇಳ್ತಾರೆ 3 ಮಾರ್ಕ್ಸ್ ಎಷ್ಟು ಕೇಳ್ತಾರೆ ಕಂಪಲ್ಸರಿ ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕಾಗುತ್ತೆ ಹಾಗಾಗಿ ಚಾಪ್ಟರ್ಸ್ ವೇಟೇಜ್ ಸಹ ಬೇಕಾಗುತ್ತೆ ಸೊ ಅದರ ಬ್ಲೂ ಪ್ರಿಂಟ್ ಬಗ್ಗೆ ನಿಮಗೆ ಮಾಹಿತಿ ಅಂತೂ ಆಲ್ರೆಡಿ ಇದ್ದೇ ಇರುತ್ತೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ರೆಫರ್ ಮಾಡಿದ್ರೆ ಉತ್ತಮ ಮತ್ತು ಇನ್ನೊಂದು ಇಲ್ಲಿ ನಿಮಗೆ ಪ್ರತಿಯೊಂದು ಚಾಪ್ಟರ್ ಸ್ಟಾರ್ಟ್ ಆಗಿಂತ ಮುಂಚೆ ವೇಟೇಜ್ ಜೊತೆಗೆ ಏನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವೆ ಅಂದರೆ ಯಾವೆಲ್ಲ ಕ್ವೆಶನ್ಸ್ಗಳು ಕೇಳಿದಾರೆ ಅನ್ನೋದು ಸಹ ನೋಟ್ ಡೌನ್ ಮಾಡಿಕೊಂಡ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಎಲ್ಲಿ ಯಾವ ಒಂದು ಅಂಶದ ಮೇಲೆ ನಿಮಗೆ ಜಾಸ್ತಿ ಗಮನ ಹರಿಸಬೇಕು ಅನ್ನೋದು ಸಹ ನಿಮಗೆ ತಿಳಿಯುತ್ತೆ ಸೊ ಮತ್ತು ಇನ್ನೊಂದು ಚಾಪ್ಟರ್ ವೈಸ್ ನೀವು ಓದುವಾಗ ಕಂಪಲ್ಸರಿ ನಿಮಗೆ ಮೊದಲು ಎಲ್ಲ ಕಾನ್ಸೆಪ್ಟ್ನ ಮೊದಲು ತಿಳ್ಕೊಳ್ಳಿ ಕಾನ್ಸೆಪ್ಟ್ ತಿಳಿದ ನಂತರ ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಒಂದು ಆಮೇಲೆ ಅಲ್ಲಿರುವಂಥ ಒಕ್ಕಡೆ ಎಕ್ಸಾಂಪಲ್ ಮಾಡ್ಕೊಳ್ಳಿ ಎಕ್ಸಸೈಸ್ ಒಂದು ಸಹ ಪ್ರಾಬ್ಲಮ್ನ ಬಿಡದೆ ಕಂಪಲ್ಸರಿ ಕರೆಕ್ಟಾಗಿ ನೀವು ಮೀನ್ಸ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸೊ ಆ್ಯಸ್ ಪರ್ ದ ಪಿ ಯು ಬೋರ್ಡ್ ಏನು ಸ್ಕೀಮ್ ಆಫ್ ಎವಲ್ಯೂಷನ್ ಅಂತ ಅದೇ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಸೊ ಅದನ್ನು ಸಹ ಯೂಸ್ಲಿ ನಾನು ರೆಕಮೆಂಡ್ ಮಾಡ್ತೇನೆ ಮತ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿರುತ್ತೆ 2014 to 20 ಏನು ಕೇಳಿರ್ತಾರೋ ಅದರಲ್ಲಿ ಸ್ಟಾರ್ ಅಂತ ಹಾಕಿ ಭಾಳಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ 80% ಏನಪ್ಪ ಅಂದರೆ ನಿಮ್ಮ ಒಂದು ಕೆಲಸ ಆದಂಗೆ ಓಕೆ ಇನ್ನೊಂದು ನಾನು ರೆಕಮೆಂಡ್ ಮಾಡ್ತೇನೆ ಚಾಪ್ಟರ್ ಕಂಪ್ಲೀಟ್ ಆದ ನಂತರ ದಯವಿಟ್ಟು ಯಾವುದೇ ಒಂದು ಅಂದರೆ ಎಕ್ಸಾಂಪ್ಲರ್ಸ್ ಆಗಿರ್ಬೋದು ಎಕ್ಸಾಂಪ್ಲರ್ ಬುಕ್ನಿಂದ ಶಾರ್ಟ್ ಆನ್ಸರ್ ಆಗಿರ್ಬೋದು ಅಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ರೆಫರೆನ್ಸ್ ಬುಕ್ ತೆಗೆದುಕೊಳ್ಳಿ CET ನಾ ಈಗ ಹೇಳ್ತಾ ಇದ್ದೀನಿ ಇದೇ ಅಂತ ಪರ್ಟಿಕ್ಯುಲರ್ ಎಲ್ಲ ಯಾವ್ದು ಬೇಕಾ ತೆಗೆದುಕೊಳ್ಬೋದು ಬೇಸ್ ಮಟೀರಿಯಲ್ಸ್ ತೆಗೆದುಕೊಳ್ಬೋದು ಅಥವಾ ಸಿಂಗೇಜ್ ತೆಗೆದುಕೊಳ್ಬೋದು ದಿನೇಶ್ ಆಗಿರ್ಬೋದು MTG ಫಿಂಗರ್ ಟಿಪ್ಸ್ ಆಗಿರ್ಬೋದು ಅದನ್ನು ರೆಫರ್ ಮಾಡಿ ಮಿನಿಮಮ್ 200+ ಕ್ವೆಶನ್ CET ನೀವು ಮಾಡಿದ್ರೆ ಇನ್ನೂ ಸ್ವಲ್ಪ ಹೈ ಲೆವೆಲ್ಪ್ಪ ಅಂದರೆ JEE ಪ್ರಿಪೇರ್ ಮಾಡ್ತಾ ಇದ್ದರೆ ಅರಿಯಂತ ಆಗಿರ್ಬೋದು ಎರರ್ಲೆಸ್ ಆಗಿರ್ಬೋದು ಅದನ್ನು ನೀವು ರೆಫರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಬೆಸ್ಟ್ ಒಂದು ರ್ಯಾಂಕಿಂಗ್ ಕೊಡೋದ್ರಲ್ಲಿ ಬೇರೆ ಮಾತಿಲ್ಲ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಓಕೆ
ಸೊ ಯಾವ ರೀತಿ ಸ್ಟಡಿ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಕಂಪಲ್ಸರಿ ಚಾಪ್ ಕಾನ್ಸೆಪ್ಟ್ ಮೊದಲು ಅರ್ಥ ಆಗಲೇಬೇಕಾಗುತ್ತೆ. ಥ್ರೋಟ್ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಲಾಸ್ ರೆಗ್ಯುಲರಾಗಿ ಅಟೆಂಡ್ ಆಗಿ, ಡೌಟ್ ಇತ್ತಪ್ಪ ಅಂದರೆ ನಿಮ್ಮ ಟೀಚರ್ ಜೊತೆ ಆಗಲಿ ನಿಮ್ಮ ಫ್ರೆಂಡ್ ಜೊತೆ ಆಗಲಿ ಸದಾ ನೀವು ಡಿಸ್ಕಷನ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ಮತ್ತು ಥರ್ಡ್ ಟಿಪ್ ಏನಪ್ಪ ಅಂದರೆ, ರೆಗ್ಯುಲರ್ ಆಗಿ ನೀವಲ್ಲಿ ಕ್ಲಾಸಸ್ ಅಟೆಂಡ್ ಆಗಬೇಕಾಗತ್ತೆ. ಅದು ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು, ಕಂಪಲ್ಸರಿ ನಿಮಗೆ ರೆಗ್ಯುಲರ್ಲಿ ಅಟೆಂಡ್ ಆಗಲೇಬೇಕಾಗತ್ತೆ. ಅಂದಾಗಲೇ ನೀವೇನಪ್ಪ ಅಂದರೆ ಆ ಸಬ್ಜೆಕ್ಟ್ನಲ್ಲಿ ಗ್ರಿಪ್ ಸಿಗುತ್ತೆ, ಮತ್ತು ರೆಗ್ಯುಲರ್ಲಿ ಟಚ್ ಇರೋದರಿಂದ ಮಾತ್ರ ನಿಮಗೆ ಆ ಸಕ್ಸಸ್ ಈಸಿಲಿ ಆಗುತ್ತೆ. ಓಕೆ, ಮತ್ತು ಆಮೇಲೆ ರೆಗ್ಯುಲರ್ಲಿ ನಿಮಗೆ ಟೆಸ್ಟ್ಸ್ ಅಟೆಂಡ್ ಆಗಬೇಕಾಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಿಮಗೆ ಟೆಸ್ಟ್ ತೆಗೆದುಕೊಳ್ಳೋದ್ರಿಂದ, ಅದು ಸಿ ಟಿ ಐ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾಗಿರ್ಬೋದು, ಅದು ತೆರಿಗಾಗಲಿ, ನೀವು ವೀಕ್ಲಿ ನೀವು ಟೆಸ್ಟ್ನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಇಂಪ್ರೂವ್ಮೆಂಟ್ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ನಿಮ್ಮ ಒಂದು ವೀಕ್ನೆಸ್ ಎಲ್ಲಿದೆ ಅನ್ನೋದು ಸಹ ಐಡಿಯಾ ಬರುತ್ತೆ. ಅದರ ಅನುಗುಣವಾಗಿ ಮತ್ತೆ ನೀವು ವರ್ಕ್ ಮಾಡ್ಬೋದು, ಮತ್ತು ನಿಮ್ಮ ಒಳ್ಳೆ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ಬೋದು. ಅದಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ರೆಗ್ಯುಲರ್ ಆಗಿ, ಅದು ಆನ್ಲೈನ್ ಆಗಿರಲಿ ಅಥವಾ ಆಫ್ಲೈನ್ ಆಗಿರಲಿ, ರೆಗ್ಯುಲರ್ಲಿ ಕ್ಲಾಸ್ ಅಟೆಂಡ್ ಆಗಿ. ಮತ್ತು ಏನೇ ಒಂದು ಚಾಪ್ಟರಲ್ಲಿ ಡೌಟ್ ಬಂದರೆ, ಯಾವುದೇ ಕಾನ್ಸೆಪ್ಟ್ ಡೌಟ್ ಇದ್ದರೂ ಸಹ ನಿಮ್ಮ ಲೆಕ್ಚರ್ ಜೊತೆಗೆ ಅಲ್ಲಿ ಡಿಸ್ಕಷನ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಷನ್ ಮಾಡಿ ಆ ಡೌಟ್ನ ಕ್ಲಿಯರ್ ಮಾಡಿಕೊಂಡೇ ಮುಂದೋಗಿ, ಅದನ್ನು ಪೆಂಡಿಂಗ್ ಆಗಿಡಬೇಡಿ. ಅದರಿಂದ ನಿಮಗೆ ಮುಂದೆ ಆ ಒಂದು ಸಬ್ಜೆಕ್ಟ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ನಿಮಗೆ ಮತ್ತೆ ಓದೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಯಾವುದೇ ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ರೆಗ್ಯುಲರ್ಲಿ ಅಟೆಂಡ್ ಆಗೋದಾಗಲಿ ಮತ್ತು ಎಕ್ಸಾಮ್ಸ್ ಬರೋದ್ರಿಂದ ನಿಮಗೆ ಇಲ್ಲಿ ಸಹ ಬೆನಿಫಿಟ್ ಆಗುತ್ತೆ. ನಾಲ್ಕನೇ ಟಿಪ್ ಏನಪ್ಪ ಅಂದರೆ ಟೈಮ್ ಟೇಬಲ್ ಬಗ್ಗೆ ಇದೆ. ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ವೀಕ್ಲಿ ಟೈಮ್ ಟೇಬಲ್ ಮಾಡ್ಕೊಳ್ಬೋದು ಅಥವಾ 15 ಡೇಸ್ ಆದರೂ ಟೈಮ್ ಟೇಬಲ್ ಆದರೂ ಮಾಡ್ಕೊಳ್ಳಿ. ಆದರೆ ಟಾರ್ಗೆಟ್ ಮಾತ್ರ ಮಿನಿಮಮ್ ಇಟ್ಕೊಳ್ಳಿ, ಭಾಳ ಲಾರ್ಜ್ ಟಾರ್ಗೆಟ್ ಇಟ್ಕೊಳ್ಬೇಡಿ. ನಿಮ್ಮ ಒಂದು ಟೈಮ್ ಅನುಗುಣವಾಗಿ ನೀವು ಟೈಮ್ ಟೇಬಲ್ನ ಹಾಕ್ಕೊಂಡು ಅದನ್ನು ರೆಗ್ಯುಲರಾಗಿ ನೀವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಬಹಳ ಮುಖ್ಯವಾಗಿ ಈ ಒಂದು ಟೈಮ್ ಟೇಬಲ್ನ ಯೂಸ್ವಲಿ ಪ್ರಿಪೇರ್ ಮಾಡೋದು ಈಸಿ ಇದೆ, ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಿಡದೇ ಮಿನಿಮಮ್ 21 ಡೇಸ್ ಮಿನಿಮಮ್ ಫಾಲೋ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಹ್ಯಾಬಿಟ್ ಆಗುತ್ತೆ. ಸೊ ಮತ್ತು ಆಮೇಲೆ ಇನ್ನೊಂದು ಮೊಬೈಲ್ ಫೋನ್ಸ್ ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡಿದ್ರೆ ಭಾಳಷ್ಟು ಉತ್ತಮ ಆಗುತ್ತೆ. ಅದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಓದೋದ್ರಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಯೂಸ್ವಲಿ ಟಾಪರ್ಸ್ ಮುಖ್ಯವಾಗಿ ಏನಪ್ಪ ಅಂದರೆ ಮೊಬೈಲ್ ಯೂಸ್ ಮಾಡಿದ್ರೆ ಸಹ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಡ್ತಾರೆ, ಆ ಟೈಮ್ನಲ್ಲಿ ಮಾತ್ರ ಮೊಬೈಲ್ನ ಯೂಸ್ ಮಾಡ್ತಾರೆ. ಸೊ 4 ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಮೊದಲನೇ ಸ್ಟೆಪ್ ಹೇಳಿದೆ ನಿಮಗೆ ಏನೆಲ್ಲ ಮಟೀರಿಯಲ್ಸ್ ಬೇಕು, ಎರಡನೇ ಸ್ಟೆಪ್ ಯಾವ ರೀತಿ ಸ್ಟಡಿ ಮಾಡಬೇಕಂತ ಹೇಳಿದೆ, ಮೂರನೇ ಸ್ಟೆಪ್ ನಾನು ನಿಮಗೆ ರೆಗ್ಯುಲರ್ಲಿ ಅದನ್ನು ಆನ್ಲೈನ್ ಆಫ್ಲೈನ್ ಕ್ಲಾಸ್ ಅಟೆಂಡ್ ಆಗಿ ಮತ್ತು ವೀಕ್ಲಿ ಮಿನಿಮಮ್ ಟೆಸ್ಟ್ನ ತೆಗೆದುಕೊಳ್ಳೋದ್ರಿಂದ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಕೊನೆ ಟೈಮ್ ಟೇಬಲ್ ಮಾಡಿಕೊಂಡು ಅದನ್ನು ಫಾಲೋ ಮಾಡೋದು ಭಾಳ ಮುಖ್ಯವಾಗಿರುವಂಥದ್ದು. ಟೈಮ್ ಟೇಬಲ್ ನೀವು ನಿಮ್ಮ ಒಂದು ಅನುಗುಣವಾಗಿ ಅಂದರೆ ನಿಮ್ಮ ಏನು ಸ್ಕೆಡ್ಯೂಲ್ ಇದರಲ್ಲಿ ಅದರ ಅನುಗುಣವಾಗಿ ಟೈಮ್ ಟೇಬಲ್ನ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ. ಓಕೆ, ಸೊ ಈಗ ಮತ್ತೆ ನೀವು ಒಂದು ವೇಳೆ ಯಾರಿಗಾದರೂ ನಿಮಗೆ ಕ್ಲಾಸಸ್ ಬೇಕಾಗಿತ್ತು ಅಂದರೆ ರೆಗ್ಯುಲರ್ಲಿ ಪಿ ಸಿ ಎಮ್ ಬಿ ನನಗೆ ವಾಟ್ಸಪ್ ಮಾಡ್ಬೋದು. ಸೊ ನಾನು ನಿಮಗೆ ಡೆಮೋ ಕ್ಲಾಸ್ನ ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇತ್ತಪ್ಪ ಅಂತ ನೀವು ರೆಗ್ಯುಲರ್ ಲೈವ್ ಇಂಟ್ರಾಕ್ಟಿವ್ ಕ್ಲಾಸಸ್ ಬೇಕಾದ್ರೆ ಅಟೆಂಡ್ ಆಗ್ಬೋದು. ನಾನು ನಿಮಗೆ ಆಸ್ ಪರ್ ದ ಕರ್ನಾಟಕ ಪಿ ಬೋರ್ಡ್ ನಾನು ನಿಮಗೆ ಆಲ್ಮೋಸ್ಟ್ ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ, ಸೊ ವೀಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ, ಮ್ಯಾಗ್ಝಿನ್ ಬಂದಿಗೆ ಶೇರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋದೊಂದಿಗೆ. ಚಲೋ, ಟೇಕ್ ಕೇರ್, ಬಾಯ್.